ಕೊರೋನಾ ಮಧ್ಯೆ ನಾಳೆಯಿಂದ ಕಾಲೇಜು ಓಪನ್ ಆಗ್ತಾ ಇದೆ. ಸೊ ನಾಳೆ ಕಾಲೇಜ್ ಓಪನ್ ಆಗ್ತಾ ಇದೆ. 8 ತಿಂಗಳ ಬಳಿಕ ಕಾಲೇಜುಗಳು ಓಪನ್ ಆಗ್ತಾ ಇರೋದು. ಪಬ್ಲಿಕ್ ಟಿವಿಯಿಂದ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಡೆಸಲಾಗಿದೆ. ಕೊರೋನಾ ಮಧ್ಯೆ ನಾಳೆಯಿಂದ ಕಾಲೇಜ್ ಓಪನ್ ಮಾಡಲಾಗ್ತಾ ಇದೆ. 8 ತಿಂಗಳ ಬಳಿಕ ಕಾಲೇಜುಗಳು ಓಪನ್ ಆಗ್ತಾ ಇರೋದು. ಸೊ ಈ ಕಾಲೇಜುಗಳು ಓಪನ್ ಆಗ್ತಾ ಇರೋ ತಯಾರಿ ಹೇಗಿದೆ? ಡಿಗ್ರಿ, ಪಿಜಿ, ಡಿಪ್ಲೊಮಾ, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲವೂ ಕೂಡ ಓಪನ್ ಆಗ್ತಾ ಇದೆ. ಕಾಲೇಜ್ ಅಂದ್ರೆ ತಕ್ಷಣ ಪಿ ಯು ಸಿ ಎಲ್ಲ ಅಂತ ಅನ್ಕೊಳಕ್ಕೋಬೇಡಿ. ಪಿ ಯು ಸಿ ಇನ್ನೂ ಇಲ್ಲ. ಕಾಲೇಜ್ ಶುರು ಮಾಡೋಕ್ಕೆ ಸರ್ಕಾರದ ಸಿದ್ಧತೆ ಏನು? ಸೊ ಕೋವಿಡ್ ಮಾರ್ಗಸೂಚಿ ಅನ್ವಯ ಸಿದ್ಧತೆಗಳು ನಡೆದಿದೆಯಾ ಇಲ್ವಾ? ಸೊ ಇವೆಲ್ಲವನ್ನು ಕೂಡ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಕಾರಣ ರಿಯಾಲಿಟಿ ಚೆಕ್ ಮಾಡುವಂಥ ಉದ್ದೇಶ ಏನು ಅಂತಂದರೆ, ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಧೈರ್ಯ ಬರಬೇಕು, ಪೋಷಕರಿಗೂ ಒಂದಿಷ್ಟು ಧೈರ್ಯ ಬರಬೇಕು. ಸೊ ಕಾಲೇಜ್ ಈ ರೀತಿಯಾಗಿ ಸಿದ್ಧತೆಗೊಂಡಿದೆ, ನಮ್ಮ ಮಕ್ಕಳನ್ನು ಕಳಿಸೋದರಲ್ಲಿ ನಮ್ಗೆ ಯಾವುದೇ ರೀತಿಯಾದಂಥ ಭಯ ಇಲ್ಲ ಅನ್ನೋದನ್ನು ಪೋಷಕರ ಮನಸ್ಸಿಗೆ ಬರಬೇಕು. ವಿದ್ಯಾರ್ಥಿಗಳಿಗೂ ಅಷ್ಟೇ, ಕಾಲೇಜು ನಮ್ಮ ಸುರಕ್ಷತೆಗೆ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾವೆ, ನಾವು ಹೋಗಬಹುದು ಕಾಲೇಜಿಗೆ ಧೈರ್ಯದಿಂದ ಅಂತ ಹೇಳಿ ವಿದ್ಯಾರ್ಥಿಗಳಿಗೂ ಆತ್ಮಸ್ಥೈರ್ಯ ಬರಬೇಕು. ಆ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಈ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಸೊ ಹಾಗಾಗಿ ಎಲ್ಲ ಕಾಲೇಜುಗಳಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸ್ವತಃ ಅಲ್ಲಿರುವಂಥ ಸಿಬ್ಬಂದಿಗಳಾಗಿರ್ಬೋದು, ಟೀಚರ್ಸ್ಗಳಾಗಿರ್ಬೋದು, ಲೆಕ್ಚರರ್ಸ್ಗಳು, ಉಪನ್ಯಾಸಕರೆಲ್ಲ ಅವರವರೇ ಖುದ್ದಾಗಿನೇ ಒಂದಿಷ್ಟು ಕೆಲಸಗಳನ್ನು ಅಲ್ಲಿ ಎಲ್ಲವೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಯಾನಿಟೈಸ್ ಮಾಡೋದಾಗಿರ್ಬೋದು, ಕ್ಲಾಸ್ ರೂಮ್ಗಳಲ್ಲಿ ಕ್ಲೀನಿಂಗ್ ಮಾಡಿರೋದಾಗಿರ್ಬೋದು, ಸಿಬ್ಬಂದಿಗಳನ್ನು ಇಟ್ಟು ಕೆಲಸವನ್ನು ಮಾಡಿದ್ದಾರೆ, ಮಾರ್ಕಿಂಗ್ ಮಾಡುವಂಥ ಕೆಲಸ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸಭೆಗಳನ್ನು ಮಾಡಿಕೊಂಡು ಹೇಗೆ ಇದನ್ನು ಮೇಂಟೈನ್ ಮಾಡಬಹುದು, ಕೇವಲ ಒಂದೆರಡು ದಿನ ಅಷ್ಟೇ ಇದನ್ನು ಮಾಡಿಬಿಟ್ಟು ಅದಾದ ನಂತರ ಇದನ್ನು ನಿಲ್ಲಿಸ್ಬಿಟ್ರೆ ಪ್ರಯೋಜನ ಇಲ್ಲ. ಇದು ನಿರಂತರವಾಗಿರಬೇಕಾಗತ್ತೆ. ಆರಂಭ ಶೂರರು ಅನ್ನೋ ರೀತಿಯಲ್ಲಿ ಆರಂಭದಲ್ಲಿ ಮಾತ್ರ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲ ಸ್ಯಾನಿಟೈಸ್ ಮಾಡಿಬಿಟ್ಟು ಇನ್ನೂ ವಿದ್ಯಾರ್ಥಿಗಳು ಬಂದಿಲ್ಲ, 8 ತಿಂಗಳಿಂದ ಕ್ಲೋಸ್ ಆಗಿದೆ. ಸೊ ಅಷ್ಟರೊಳಗೆ ನಾವು ಸ್ಯಾನಿಟೈಸ್ ಮಾಡಿದ್ದೀವಿ. ಸೊ ಮಾಡಿದ್ದು ಸರಿನಾ ತಪ್ಪ ಅನ್ನೋದು ಬೇರೆ ವಿಚಾರ. 8 ತಿಂಗಳಿಂದ ಯಾರೂ ಇಲ್ಲೇ ಇಲ್ಲ ಇರಬೇಕಾದ್ರೆ. ಸೊ ಕ್ಲಾಸ್ ರೂಮ್ಗಳಲ್ಲಿ 8 ತಿಂಗಳಿನಿಂದ ಯಾರೂ ಇಲ್ಲದೆ ಇರುವಂಥ ಕ್ಲಾಸ್ ರೂಮ್ಗಳಿಗೆ ಸ್ಯಾನಿಟೈಸ್ ಮಾಡಿದ್ದಾರೆ. ಬಟ್ ವಿದ್ಯಾರ್ಥಿಗಳು ಬಂದ ನಂತರ ಸ್ಯಾನಿಟೈಸನ್ನು ಮಾಡ್ತಾರಾ ಮಾಡಲ್ವಾ, ಮೇಂಟೆನೆನ್ಸ್ ಹೇಗೆ, ಇದು ಅತಿ ಮುಖ್ಯವಾಗುತ್ತೆ. ಸೊ ಹಾಗಾಗಿ ಅದೆಲ್ಲವೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡ್ಕೊಳ್ತಾ ಇರೋದನ್ನು ನೋಡಿದ್ದೀರಾ. ಹಾಸ್ಟೆಲ್ಗಳಿಗೂ ಕೂಡ ಇನ್ನೂ ಒಂದಿಷ್ಟು ಮಾರ್ಗಸೂಚಿಗಳು ಬಿಡುಗಡೆ ಆಗಬೇಕು. ಬಟ್ ಅಲ್ಲಿ ಹಾಸ್ಟೆಲ್ಗಳಲ್ಲಿ ಪಿ ಜಿಗಳಲ್ಲಿ ಉಳ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಸುರಕ್ಷತಾ ಕ್ರಮಗಳ ದೃಷ್ಟಿಯಿಂದ ಅದನ್ನು ಸ್ಯಾನಿಟೈಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಬಟ್ ಆರಂಭದಲ್ಲಿ ಒಂದಿಷ್ಟು ಮನಸ್ಸಿಗೆ ಸಮಾಧಾನ, ಇಷ್ಟು ದಿನ ವಿದ್ಯಾರ್ಥಿಗಳು ಇಲ್ಲದೇ ಇದ್ದಿದ್ರೂ ಕೂಡ ಸ್ಯಾನಿಟೈಸ್ ಮಾಡಿದ್ದೀವಿ ಅಂತ ಒಂದಿಷ್ಟು ಮನಸ್ಸಿಗೆ ಸಮಾಧಾನ. ಕಾರಣ ಅಲ್ಲಿ 8 ತಿಂಗಳು ಕ್ಲೋಸೇ ಇರಬೇಕಾದ್ರೆ ಕೊರೋನಾ ಎಲ್ಲಿಂದ ಬರೋಕ್ಕಾಗತ್ತೆ? ಸೊ ಹಾಗಾಗಿ ಅದು ಸ್ಯಾನಿಟೈಸ್ ಮಾಡಿದ್ದು ವೇಸ್ಟು ಅಂತ ತುಂಬ ಜನ ಹೇಳ್ತಾರೆ. ಬಟ್ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಇರಬೇಕಾಗತ್ತೆ. ಯಾರೋ ಒಬ್ಬರು ಬಂದಿರ್ಬೋದು, ಕಸ ಕ್ಲೀನ್ ಮಾಡೋಕ್ಕೆ ಬಂದಿರ್ಬೋದು, ಅದರಿಂದ ಏನಾದರೂ ಆಗಿರ್ಬೋದು, ಇಂಥವೆಲ್ಲ ಇರುತ್ತೆ. ಸೊ ಹಾಗಾಗಿ ಸ್ಯಾನಿಟೈಸ್ ಮಾಡೋದು ಸೂಕ್ತ ಅಂತ ಹೇಳಿ ಸ್ಯಾನಿಟೈಸ್ ಎಲ್ಲ ಮಾಡಿದ್ದಾರೆ ಸದ್ಯಕ್ಕೆ. ಬಟ್ ಇದು ವಿದ್ಯಾರ್ಥಿಗಳು ಕಾಲೇಜಿಗೆ ಬರೋಕ್ಕೆ ಶುರು ಆದ ನಂತರ ಹೇಗೆ ಅದನ್ನು ಮೇಂಟೈನ್ ಮಾಡ್ತಾರೆ, 2 ದಿನಕ್ಕೆ ದಿನಾನೂ ಸ್ಯಾನಿಟೈಸ್ ಮಾಡ್ತಾರಾ, ಇಲ್ಲ 2 ದಿನಕ್ಕೆ ಒಂದ್ಸಲ ಸ್ಯಾನಿಟೈಸ್ ಮಾಡ್ತಾರಾ, ಇಲ್ಲ 3 ದಿನಕ್ಕೆ ಒಂದ್ಸಲ ಸ್ಯಾನಿಟೈಸ್ ಮಾಡ್ತಾರಾ, ವಾರಕ್ಕೆ ಒಂದ್ಸಲ ಸ್ಯಾನಿಟೈಸ್ ಮಾಡ್ತಾರಾ? ಸೊ ಇದು ಅತ್ಯಂತ ಪ್ರಮುಖವಾಗಿರುತ್ತೆ. ಆರಂಭ ಶೂರರು ಮಾಡೋ ರೀತಿಯಲ್ಲಿ ಆರಂಭದಲ್ಲಿ ಮಾತ್ರ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡದೇ ಇದ್ರೆ ಏನು ಪ್ರಯೋಜನ? ಇನ್ನು ಬೆಂಗಳೂರಿನ ಸೇಂಟ್ ಜೋಸೆಫ್ ಕಾಲೇಜಿನಲ್ಲೂ ಕೂಡ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ. ಆರಂಭದ ಜೊತೆಗೆ ಈಗ ಪದವಿ ಪರೀಕ್ಷೆಗಳು ಕೂಡ ನಡೀತಾ ಇವೆ. ಅಟಾನಮಸ್ ಯೂನಿವರ್ಸಿಟಿ ಆಗಿರುವಂಥ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಅನ್ನು ಕೂಡ ನಡೆಸಲಾಗ್ತಾ ಇದೆ. ಹೇಗಿದೆ ಅಲ್ಲಿರುವಂಥ ತಯಾರಿ ನೋಡೋಣ. ನಾಳೆಯಿಂದ ಕಾಲೇಜ್ ಓಪನ್ ಆಗುತ್ತೆ. ಕಾಲೇಜ್ ಓಪನ್ ಆಗೋಕ್ಕೆ ಕ್ಷಣಗಣನೆ. ಈಗಾಗಲೇ ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋತಿದ್ದಾರೆ. ನಾನು ಸೆಂಟ್ ಜೋಸೆಫ್ ಕಾಲೇಜ್ ಆವರಣದಲ್ಲಿದ್ದೀನಿ. ಸೆಕ್ಯೂರಿಟಿಗಳು ಮೊದಲು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಆ ನಂತರ ಒಳಗೆ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಮುಖ್ಯವಾಗಿ ನಿಮಗೆ ಒಳಭಾಗದ ದೃಶ್ಯಗಳನ್ನ ತೋರಿಸ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತೇ ಕಾಲೇಜಿಗೆ ಬಂದಿದ್ದಾರೆ. ಏನಕ್ಕೆ ಬಂದಿದ್ದಾರೆ ಅಂತ ಆಶ್ಚರ್ಯ ಆಗ್ಬೋದು. ಕಾಲೇಜ್ ನಾಳೆ ಓಪನ್, ಇವತ್ತೇ ಬಂದ್ಬಿಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗ್ಬೋದು. ಆದರೆ ಕಾಲೇಜು ಆಡಳಿತ ಮಂಡಳಿ ಒಂದು ನಿರ್ಧಾರ ಕೈಗೊಂಡು ಎಲ್ಲೋ ಇವರು ಕೋವಿಡ್ ಟೆಸ್ಟ್ ಮಾಡಿಸ್ಕೋಬರೋ ಬದಲು ನಾವೇ ಟೆಸ್ಟ್ ಮಾಡಿಸ್ತೀವಿ ಅಂತ BBMP ಜೊತೆಗೆ ಮಾತುಕತೆ ನಡೆಸಿ BBMP ಆರೋಗ್ಯ ಅಧಿಕಾರಿಗಳನ್ನು ಕಾಲೇಜು ಆವರಣಕ್ಕೆ ಕರೆಸಿ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಕೋವಿಡ್ ಟೆಸ್ಟನ್ನು ಮಾಡಿಸ್ತಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, BBMP ಸಿಬ್ಬಂದಿ ಇದ್ದಾರೆ. ನಿಮ್ಮೊಬ್ಬರು PPE ಕಿಟ್ ಹಾಕ್ಕೊಂಡು ಆದಷ್ಟು ಅದು ಹತ್ತಿರದಿಂದ ತೋರಿಸುವಂಥ ಕೆಲಸ ಮಾಡ್ತೀವಿ. PPE ಕಿಟ್ ಹಾಕ್ಕೊಂಡು ಸ್ವಾಬನ್ನು ಅಂದರೆ RT-PCR ಟೆಸ್ಟ್ ಕೋವಿಡ್ ಟೆಸ್ಟ್ನ ನಡೀತಿದೆ. ಸ್ವಾಬನ್ನು ಕಲೆಕ್ಟ್ ಮಾಡಿಕೊಂಡು ಮೊದಲಿಗೆ ಅವರ ಡೇಟಾ ಎಂಟ್ರಿ ಮಾಡ್ಕೋತಾರೆ. 3 ಜನ ಸಿಬ್ಬಂದಿಗಳು, BBMP ಸಿಬ್ಬಂದಿಗಳು ಡೇಟಾ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಡೇಟಾ ಎಂಟ್ರಿ ಮಾಡಿಕೊಂಡು ಅವ್ರ ಡೇಟಾನ ರಿಜಿಸ್ಟರ್ ಮಾಡಿಕೊಂಡು ಯಾವ ರೀತಿ ನಾವು ಈಗಾಗಲೇ ನೋಡ್ತಿದ್ವಿ ಕೋವಿಡ್ ಟೆಸ್ಟ್ ಆಗುತ್ತೆ ಅದೇ ರೀತಿಯ ಪ್ರೊಸೀಜರಲ್ಲಿ ಅವರ ಡೀಟೇಲ್ಸ್
ಸಿಗ್ನೇಚರ್ಸ್ ಕಲೆಕ್ಟ್ ಮಾಡ್ಕೊಂಡು ಮೊದಲು ಎಂಟ್ರಿ ಮಾಡ್ಕೋತಾರೆ, ಆನಂತರ ಅವರ ಸ್ವಾಬ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತಾರೆ. ಈ ಕೆಲಸ ಇಲ್ಲಿ ನಡೀತಿದೆ, ಯಾಕಂದರೆ ವಿದ್ಯಾರ್ಥಿಗಳು ಎಲ್ಲೋ ಹೋಗಿ ಗೊಂದಲಗೀಡಾಗಿ ಏನು ಟೆಸ್ಟ್ ಮಾಡಿಸ್ಕೊಂಡು ಬಂದರೆ ಮಾತ್ರ ಕಾಲೇಜಿಗೆ ಅನುಮತಿ ಕೊಡೋದು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಆರ್ ಟಿ ಪಿಸಿಆರ್ ಟೆಸ್ಟ್ನ ಕಾಲೇಜು ಆಡಳಿತ ಮಂಡಳಿಯವರೇ ಮಾಡಿಸ್ಕೊಡ್ತಿದ್ದಾರೆ. ನೋಡ್ತಿದ್ದೀರಾ, ಅವರ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ವಿದ್ಯಾರ್ಥಿಗಳು ಕ್ಯೂವಲ್ಲಿ ನಿಂತ್ಕೊಂಡು ಫಾರ್ಮ್ಗಳನ್ನ ಫಿಲ್ ಮಾಡ್ತಿರುವಂಥದ್ದು. ಮತ್ತು ನಾಳೆ ಕಾಲೇಜಿಗೆ ಬರಬೇಕಾದ್ರೆ ಪೋಷಕರ ಅನುಮತಿ ಕಡ್ಡಾಯವಾಗಿ ಇರಲೇಬೇಕು. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪೋಷಕರ ಅನುಮತಿ ಪತ್ರಗಳನ್ನು ತಮ್ಮ ಕೈಯಲ್ಲಿಡ್ಕೊಂಡು ಇಲ್ಲಿ ಕಾಲೇಜಿನ ಆಡಳಿತ ಮಂಡಳಿಗೆ ತಲುಪಿಸುವಂಥ ಕೆಲಸದಲ್ಲೂ ಸಹ ತೊಡಗಿದ್ದಾರೆ. ಇದು ಸೆಂಟ್ ಜೋಸೆಫ್ ಕಾಲೇಜಿನ ಆವರಣದಲ್ಲಿ ಕಾಣಿಸ್ತಿರೋದು. ಇಲ್ಲಿ ಕಾಲೇಜಿನ ಆರೋಗ್ಯ ಅಧಿಕಾರಿಗಳ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಆಫ್ಟರ್ ಲಾಂಗ್ ಟೈಮ್ ಆಲ್ಮೋಸ್ಟ್ 7 ಮಂತ್ಸ್ ಆದಮೇಲೆ ಕಾಲೇಜಿಗೆ ಓಪನ್ ಆಗ್ತಿದೆ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಿದ್ದೀರಾ? ಆ್ಯಕ್ಚುಲಿ ನಾವು ಗೇಟಿಂದ ಕ್ಲಾಸ್ರೂಮ್ ಒಳಗಡೆ ಬರೋವರೆಗೂ ನಾವು ಸ್ಟಿಕ್ಕರ್ಸ್ ಹಾಕಿದ್ದೀವಿ 6 ಫೀಟ್ ಡಿಸ್ಟೆನ್ಸ್. ಅವರು ಆ 6 ಫೀಟ್ ಡಿಸ್ಟೆನ್ಸ್ನಲ್ಲಿ ವೇಟ್ ಮಾಡಬೇಕು. ಫಸ್ಟ್ ಬಂದು ಅವರು ಟೆಂಪ್ರೇಚರ್ ತಗೊಳ್ತಾರೆ, ಸೆಕೆಂಡ್ ಹ್ಯಾಂಡ್ ಸ್ಯಾನಿಟೈಸೇಷನ್, ಥರ್ಡ್ ಸ್ಯಾಚುರೈಸೇಷನ್, ದಟ್ ಈಸ್ ಪಲ್ಸ್ ಚೆಕ್ ಮಾಡ್ತೀವಿ. ಅದಾದಮೇಲೆ ಅವ್ರಿಗೆ ಕ್ಲಾಸ್ನಲ್ಲಿ ಕೂರಿಸ್ತೀವಿ. ಒಂದು ಬೆಂಚ್ನಲ್ಲಿ ಒಂದು ಮಗು ಕೂತ್ಕೊಳ್ತಾರೆ, ಆಲ್ಟರ್ನೇಟಿವ್ ಆಗಿ ಕೂತ್ಕೊಳ್ತಾರೆ. ಮತ್ತು ನೆಕ್ಸ್ಟ್ ಥಿಂಗ್ ಈಸ್, ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಎಕ್ಸಾಮ್ ಆದಮೇಲೆ ನಾವು ಕ್ಲಾಸ್ರೂಮ್ ಸ್ಯಾನಿಟೈಸ್ ಮಾಡ್ತೀವಿ. ಒಂದು ದಿನದಲ್ಲಿ 2 ಎಕ್ಸಾಮ್ ಇದೆ, ಸೆಕೆಂಡ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ಸ್ಯಾನಿಟೈಸ್ ಮಾಡ್ತೀವಿ, ಆದಮೇಲೆನೂ ಸ್ಯಾನಿಟೈಸ್ ಮಾಡ್ತೀವಿ. ಇದು ಇಲ್ಲಿನ ಆರೋಗ್ಯ ಅಧಿಕಾರಿಗಳು, ಕಾಲೇಜಿನ ಆರೋಗ್ಯ ಅಧಿಕಾರಿಗಳ ಮತ್ತು ಇನ್ನು ವಿದ್ಯಾರ್ಥಿಗಳಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ಅವರು ಕಾಲೇಜ್ ಕಡೆ ಬರ್ತಿರೋದು, ಅವರನ್ನು ಮಾತಾಡ್ಸೋಣ. ಆಫ್ಟರ್ ಲಾಂಗ್ ಟೈಮ್ ಕಾಲೇಜಿಗೆ ಬರ್ತಿದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಭಯ ಇದೆ ನಮಗೆ ಎಕ್ಸ್ಪೀರಿಯನ್ಸ್, ಬಿಕಾಸ್ COVID-19 ಇಸ್ ಸ್ಪ್ರೆಡಿಂಗ್ ಫುಲ್ಲಿ, ಅಂಡ್ ನೌ ಇಫ್ ವಿ ಅಟೆಂಡ್ ದ ಕ್ಲಾಸಸ್ ಎಕ್ಸಾಮ್ ಇನ್ ಆಲ್, ಇಟ್ಸ್ ಡಿಫಿಕಲ್ಟ್ ಫಾರ್ ಅಸ್ ನೌ. ಭಯ ಮತ್ತೆ ಎಕ್ಸೈಟ್ ಎರಡು ಒಟ್ಟಿಗೆ ಆಗ್ತಿದೆ. ಭಯ ಇದೆ, ಅನಿವಾರ್ಯ ಬರಲೇಬೇಕಾಗಿದೆ, ಕಂಪಲ್ಸರಿ ಎಕ್ಸಾಮ್ ಅಟೆಂಡ್ ಆಗಬೇಕು. ನಮಗೆ ಆನ್ಲೈನ್ ಎಕ್ಸಾಮ್ಸ್ ಬೇಕಾಗಿದೆ, ಆಫ್ಲೈನ್ ಮಾಡ್ತಿದ್ದಾರೆ, ಸೊ ವಿ ಆರ್ ನಾಟ್ ಶ್ಯೂರ್ ಹೂ ವಿಲ್ ಗೆಟ್ ಅಫೆಕ್ಟೆಡ್. ಇದಿಷ್ಟು ಇಲ್ಲಿನ ವಿದ್ಯಾರ್ಥಿಗಳು ಹೇಳ್ತಿರೋದು. ಕೆಲವರು ಎಕ್ಸೈಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ಕೆಲವರು ಇನ್ನೂ ಸ್ವಲ್ಪ ಭಯದಲ್ಲಿದ್ದೀವಿ, ಕಾಲೇಜು 9 ತಿಂಗಳಾದ್ಮೇಲೆ ಮತ್ತೆ ಬರ್ತಿದ್ದೀವಿ, ಇಷ್ಟು ದಿನ ಇಲ್ದಲೇ ಇರೋದು ಬೇಜಾರಾಗ್ತಿತ್ತು, ಈಗ ಓಪನ್ ಆಗಿರೋದು ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ಇದೆ, ಕಾಲೇಜು ಓಪನ್ ಆದ ನಂತರ. ಸೊ ಇದು ಸೆಂಟ್ ಜೋಸೆಫ್ ಆಯಿತು. ಇನ್ನು ಕೆಂಪಾಪುರದ ಸಿಂಧಿ ಕಾಲೇಜ್ ಸಹ ನಾಳೆಯಿಂದ ವಿದ್ಯಾರ್ಥಿಗಳ ಸ್ವಾಗತಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ, ನಿಯಮಗಳ ಪಾಲನೆಯೊಂದಿಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಕೆಂಪಾಪುರದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲೂ ಕೂಡ ಸಿದ್ಧತೆಗಳು ಜೋರಾಗಿದೆ. ಸೊ ಹೇಗಿದೆ ಅಲ್ಲಿ, ಯಾವ ರೀತಿಯಾಗಿದೆ, ನನ್ನ ಸಹೋದರಿ ನಂದಿನಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಕೊರೋನಾ ರಣಕಿಕಿಯಿಂದಾಗಿ ಶಾಲೆ ಕಾಲೇಜುಗಳನ್ನ ಕ್ಲೋಸ್ ಮಾಡಲಾಗಿತ್ತು, ನಾಳೆಯಿಂದ ಕಾಲೇಜ್ ಓಪನ್ ಆಗಿದೆ. ಖಾಸಗಿ ಶಾಲೆಯ ಸಮೀಪ ಇದ್ದೀವಿ ನಾವು. ಇಲ್ಲಿ ಕಾಲೇಜ್ನ ಚಿತ್ರಣವನ್ನು ನೀವು ನೋಡೋದಾದ್ರೆ ಈಗಾಗಲೇ ಸಿದ್ಧತೆ ನಡೆದಿದೆ. ಇವತ್ತು ರಜೆ ಆದರೂ ಸಹ ಕಳೆದ 3 ದಿನಗಳ ಹಿಂದೆಯೇ ಈಗಾಗಲೇ ಭದ್ರತಾ ಸಿಬ್ಬಂದಿಗೆ ಸೂಚನೆಯನ್ನು ನೀಡಿದ್ದಾರೆ, ಬಾಕ್ಸ್ಗಳನ್ನು ಹಾಕಿದ್ದಾರೆ. ಕಾಲೇಜ್ಗೆ ಎಂಟ್ರಿ ಆಗುವಾಗ ಎಕ್ಸಿಟ್ ಆಗುವಾಗ ಈ ಬಾಕ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಕ್ಲಾಸ್ ರೂಮ್, ಪ್ರತಿಯೊಂದು ಕ್ಲಾಸ್ ರೂಮ್ಗಳಿಗೂ ಸಹ ಈ ರೀತಿಯ ಬಾಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಒಂದು ಟೇಬಲ್ನಲ್ಲಿ ಕನಿಷ್ಠ ಅಂದರೆ 3 ಜನರು ಮಾತ್ರ ಕೂತ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಳ್ಳಲಾಗ್ತಿದೆ. ಡೆಡ್ ಎಂಡ್ ಅಲ್ಲಿ ಆ ಕಡೆ ಈ ಕಡೆ ಇಬ್ರು ಮಧ್ಯ ಒಬ್ರು ಕೂತ್ಕೊಳ್ಳೋಕೆ ಅವಕಾಶ, ಒಬ್ರು ಪಾಸ್ ಆದ್ಮೇಲೆ ಇನ್ನೊಬ್ರು ಪಾಸ್ ಆಗ್ಬೇಕು, ಒಬ್ರು ವಸ್ತುಗಳನ್ನ ಇನ್ನೊಬ್ರು ಮುಟ್ಟೋ ಹಾಗಿಲ್ಲ, ಪ್ರತ್ಯೇಕವಾಗಿ ಕೂತ್ಕೋಬೇಕು, ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆಯನ್ನ ಮಾಡ್ಕೋಬೇಕು, ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸ್ಬೇಕು ಅನ್ನುವಂತಹ ರೂಲ್ಸ್ ಇದೆ. ಇಲ್ಲಿ ಎಂಟ್ರಿಯಲ್ಲಿ ಥರ್ಮಲ್ ಸ್ಕ್ಯಾನಿಂಗ್ಗೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ. ಥರ್ಮಲ್ ಸ್ಕ್ಯಾನಿಂಗ್ ಆದ ನಂತರ ಈ ಬಾಕ್ಸ್ಗಳ ಮೂಲಕನೇ ಹೋಗಬೇಕು, ಬಾಕ್ಸ್ಗಳ ಮೂಲಕನೇ ಹೊರಗಡೆ ಬರಬೇಕು. ಕಾಲೇಜ್ ಸುತ್ತಮುತ್ತ 100 ಮೀಟರ್ಸ್ಗಳಲ್ಲಿ ಇದೇ ರೀತಿಯ ಬಾಕ್ಸ್ಗಳನ್ನು ಹಾಕೊಂಡು ಹೋಗಿದ್ದಾರೆ, ಬಿಕಾಸ್ ಕಾಲೇಜ್ಗೆ ಎಂಟ್ರಿ ಆಗುವಾಗ ಮಾಸ್ ಆಗಿ ಎಲ್ಲರೂ ನುಕ್ಕೊಂಡು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದೇ ಕಡೆ 2 ಕಾಲೇಜ್ಗಳಿವೆ, 2 ಕಾಲೇಜ್ಗಳಲ್ಲೂ ಇದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. 2 ಖಾಸಗಿ ಕಾಲೇಜ್ಗಳಾಗಿದ್ದು ಖಾಸಗಿ ಕಾಲೇಜ್ಗಳಲ್ಲಿ ಇದೇ ರೀತಿಯ ವ್ಯವಸ್ಥೆಗಳನ್ನು ನೋಡ್ತಿದ್ದೀರಿ. ಒಂದು ಕಡೆ ಈ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಕಾಲೇಜ್ನಲ್ಲಿ ಈಗಾಗಲೇ ಆನ್ಲೈನ್ ಮಾಡಿದ್ದಾರೆ, ಯಾರು ಕೋವಿಡ್ ಟೆಸ್ಟನ್ನು ಮಾಡಿಸಿದ್ದಾರೆ ಅವ್ರಿಗೆ ನಾಳೆ ಕೋವಿಡ್ ಟೆಸ್ಟ್ನ ರಿಪೋರ್ಟನ್ನು ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆಗಿರೋದನ್ನ ಎಂಟ್ರಿ ಮಾಡ್ಕೋತಾರೆ, ಯಾರು ಮಾಡಿಸಿಲ್ಲ ಅವ್ರಿಗೂ ಸಹ ಖಾಸಗಿ ಲ್ಯಾಬ್ಗೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಆ ಲ್ಯಾಬ್ ಬಂದು ನಾಳೆ ಟೆಸ್ಟಿಂಗ್ ಸ್ಯಾಂಪಲ್ಗಳನ್ನು ಪಡೀತಾರೆ, ಕೆಲವರಿಗೆ ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟನ್ನು ಮಾಡಿದ್ರೆ, ಮತ್ತೆ ಕೆಲವರಿಗೆ RT-PCR ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ.
ಶಿಕ್ಷಕರು ಭದ್ರತಾ ಸಿಬ್ಬಂದಿ ಇನ್ನೂ ಚಾಲಕರಿರಬಹುದು ಯಾವುದೇ ವೆಹಿಕಲ್ಗಳಿರ್ಬೋದು ಇಲ್ಲ ಕ್ಲೀನಿಂಗ್ ಸ್ವೀಪಿಂಗ್ ಕೆಲಸ ಮಾಡುವಂತಹ ಜನರಿರ್ಬೋದು ಎಲ್ರಿಗೂ ಟೆಸ್ಟ್ ಆಗುತ್ತೆ. ಮತ್ತೊಂದು ಗುಡ್ ವಿಚಾರ ನೀವು ನೋಡೋದಾದ್ರೆ ಕಾಲೇಜ್ಗಳು ಓಪನ್ ಆಗಿಬಿಟ್ರೆ ಮತ್ತೊಂದು ಕಡೆ ಬಿಸ್ನೆಸ್ ಏರಿಯಾಗಳು ಸಹ ಓಪನ್ ಆಗಿರುತ್ತೆ. ಬಿಸ್ನೆಸ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಕಾಲೇಜ್ ಸುತ್ತಮುತ್ತ ಡೈರಿಗಳಿರ್ಬೋದು ಹೋಟೆಲ್ಸ್ಗಳಿರ್ಬೋದು ಎಲ್ಲವೂ ಸಹ ಎಲ್ಲರೂ ಅವರದೇ ಆಗುವಂತಹ ಮೇಡಮ್. ಈಗ ನಾಳೆಯಿಂದ ಮುಂಚೆ ಜನಗಳು ಇಲ್ಲಿ ಇಲ್ಲೇ ಎಲ್ಲ ಹುಡುಗರು ಪಿಜಿಗಳೆಲ್ಲ ಇದ್ದಾರೆ. ಕಾಲೇಜ್ ಓಪನ್ ಆಗಿದೆ, ನಾವು ಸ್ವಲ್ಪ ಖುಷಿ ಆಗ್ತಾ ಇದೀವಿ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದಂತೆ ನಾವು ಸ್ವಲ್ಪ ತುಂಬ ಖುಷಿ ಪಡ್ತಾ ಇದೀವಿ. ಸ್ವಲ್ಪ ಜನ ಓಡಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಸಂಪಾದನ ಮಾಡ್ಕೋಬಹುದು ಅಂತ ನಾವು ಒಳ್ಳೆ ಒಂದು ದೇವ್ರ ನಂಬಿಕೆ ಮೇಲೆ ನಾವು ಇಲ್ಲೇ ಅಂಗಡಿ ಇಟ್ಟಿದ್ವಿ. ಖಂಡಿತ ಆಗತ್ತೆ, ದೇವರು ನಮಗೆ ಇದು ಮಾಡ್ತಾರೆ. ಸರಿ, ಈಗಾಗಲೇ ನೋಡ್ತಿರ್ಬೋದು ಎಲ್ಲ ಫ್ರೆಶ್ ಐಟಮ್ಸ್, ಓರಿಯಲ್ ಜ್ಯೂಸ್ಗಳಿರ್ಬೋದು, ಪ್ರತಿಯೊಂದು ಸಹ ರೆಡಿ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳು ಬಂದಾಗ ಯಾವುದೇ ಕಾರಣಕ್ಕೂ ಯಾವುದೇ ಚಿಂತೆ ಆಗ್ತಿಲ್ಲ. ಈ ಒಪ್ಪತ್ತು ತಿಂಗಳ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಡೀ ರಸ್ತೆ ನನಗೆ ನೋಡೋದಾದ್ರೆ ಇದೇ ರೀತಿ ವ್ಯವಸ್ಥೆ ಇದೆ. ಬೇಕರಿ ಇರ್ಬೋದು, ಇಲ್ಲೇ ಫಿಟ್ನೆಸ್ ಸೆಂಟರ್ಸ್ಗಳಿವೆ, ಜೊತೆಗೆ ಹೋಟೆಲ್ಸ್ಗಳಿದೆ, ಜ್ಯೂಸ್ ಸೆಂಟರ್ಗಳಿವೆ, ಎಲ್ಲವೂ ಸಹ ರೆಡಿ ಆಗಿದೆ. ಈ ಎಲ್ಲರೂ ಸಹ ಥಿಂಕ್ ಮಾಡ್ತಿರೋದು ಒಂದೇ, ಒಂದ್ ಕಡೆ ಕಾಲೇಜಿಗೆ ಕಳ್ಸೋಕೆ ಪೋಷಕರಿಗೆ ಭಯ, ಮತ್ತೊಂದು ಕಡೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮುದು ಮಸ್ತಿಯ ಕನಸು, ಮಗದೊಂದು ಆನ್ಲೈನ್ ಕ್ಲಾಸ್ನಿಂದಾಗಿ ಸಾಕಷ್ಟು ಬೇಸತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ವ್ಯಾಪಾರಿಗಳು ನಮಗೂ ಸಹ ಇದರಿಂದ ಜೀವನ ನಡೀಲಪ್ಪ ಅನ್ನುವಂತಹ ಲೆಕ್ಕಾಚಾರ ನಡೀತಾ ಇದೆ. ಕಿರಣ್ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಕ್ಯಾಂಪಸ್ನಲ್ಲಿ ಕ್ಯಾಂಟೀನ್ ಇದ್ರೆ ಅದರ ಪ್ರಯೋಜನ, ಇಲ್ಲದೆ ಇದ್ರೆ ಅದರದ್ದು ಈಗ ನೋಡಿ ಆಚೆ ಬಂದು ವಿದ್ಯಾರ್ಥಿಗಳು ತಿನ್ನುವಂಥ ಪರಿಸ್ಥಿತಿ, ಅದು ಇನ್ನೂ ಒಂದು ಸ್ವಲ್ಪ ಡೇಂಜರ್ ಅಂತ ಕಾಣಿಸುತ್ತೆ. ಇನ್ನು ಮಲೇಶ್ವರಂನಲ್ಲಿರುವಂತಹ MUAS ಕಾಲೇಜಿನಲ್ಲೂ ಕೂಡ ಎಲ್ಲ ಸಿದ್ಧತೆಗಳನ್ನು ಕೂಡ ಅಲ್ಲಿ ಮಾಡ್ಕೊಂಡಿದ್ದಾರೆ. ನನ್ನ ಸಹೋದ್ಯೋಗಿ ಮಾರುತಿ ಅಲ್ಲಿಂದ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೇಗೆಲ್ಲ ತಯಾರಿ ನಡೆದಿದೆ, ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಕರೋನಾ ಕಟ್ಟಕ್ಕೆ ಬಂದಾಗಿದ್ದಂಥ ಕಾಲೇಜುಗಳನ್ನು ನಾಳೆಯಿಂದ ತೆರೆಯಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಾನೀಗ ಮಲ್ಲೇಶ್ವರಂನ MES ಕಾಲೇಜ್ ಮುಂಭಾಗದಲ್ಲಿದ್ದೀನಿ. MES ಕಾಲೇಜು ಪದವಿ ಕಾಲೇಜು, ಪದವಿಯೇತರ ಸ್ನಾತಕೋತ್ತರ ಪದವಿ ಆಗಿರ್ಬೋದು, ಹೀಗೆ ಸಾಕಷ್ಟು ಕೋರ್ಸ್ಗಳಿಗೆ ಅಂದರೆ ಡಿಗ್ರಿ ಕಾಲೇಜಿನ ಕೋರ್ಸ್ಗಳಿಗೆ BA, BCOM, BBM, BSc ಜೊತೆಗೆ ಡಿಪ್ಲೊಮೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ನಾಳೆ ಕಾಲೇಜಿನ ಓಪನ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶಿಕ್ಷಣ ಮಂಡಳಿಯವರು ಸಹ ಈಗ ಸಾಕಷ್ಟು ತಯಾರಿಗಳು ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಿದ್ರೆ ಕಾಲೇಜಿಗೆ ಒಳಗೆ ಬರ್ತಿದ್ದಾಗೇ ಸ್ಯಾನಿಟೈಸರ್ ಬಾಟ್ಲುಗಳನ್ನ ಇಟ್ಟಿರುವಂಥದ್ದು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಬಂದು ಸ್ಯಾನಿಟೈಸ್ ಮಾಡ್ಕೊಂಡು ಆ ನಂತರ ಕ್ಲಾಸ್ ರೂಮ್ಗೆ ಅಥವಾ ಕಾಲೇಜಿನ ಆವರಣಕ್ಕೆ ಪ್ರವೇಶ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾಳೆ ಬರುವಂಥ ವಿದ್ಯಾರ್ಥಿಗಳು ತಮ್ಮ ಪೋಷಕರ ಅನುಮತಿ ಪತ್ರವನ್ನು ತಂದು ತೋರಿಸ್ಬೇಕು, ಜೊತೆಗೆ ಕೋವಿಡ್ ಪರೀಕ್ಷೆನ ಮಾಡಿಸ್ಕೊಂಡಿರಬೇಕು. ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಅಂಥ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಬಿಟ್ಕೊಳ್ಳುವಂಥ ವ್ಯವಸ್ಥೆ ಆಗ್ತಿರುವಂಥದ್ದು. ಸಾಕಷ್ಟು ಕಾಲೇಜುಗಳು, ಪದವಿ ಕಾಲೇಜುಗಳು ಕೇವಲ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಮಾತ್ರ ಕ್ಲಾಸ್ ಮಾಡೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಯಾಕೆಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಬಂದರೆ ಸಾಮಾಜಿಕ ಅಂತರ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗೋಯಿತು ಅಂದಾಗ ಈ ಆತಂಕ ಸೃಷ್ಟಿಯಾಗಬಹುದು ಕರೋನಾ ಸಂದರ್ಭದಲ್ಲಿ ಅನ್ನೋ ಕಾರಣಕ್ಕೆ. ಕೇವಲ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ತರಗತಿ ಮಾಡೋದಕ್ಕೆ ಕಾಲೇಜು ಶಿಕ್ಷಣ ಇಲಾಖೆಯವರು, ಕಾಲೇಜು ಆಡಳಿತ ಮಂಡಳಿ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ತರಗತಿಗಳಲ್ಲೂ ಈಗಾಗಲೇ ಸ್ಯಾನಿಟೈಸ್ ಆಗಿದೆ, ಕ್ಲಾಸ್ ರೂಮ್ಗಳನ್ನು ಸ್ಯಾನಿಟೈಸ್ ಮಾಡಿ ಡೆಸ್ಕ್ಗಳನ್ನು ಈ ಹಿಂದೆ ನಾವು ನೋಡ್ತಿದ್ದಾಗ ಅಕ್ಕಪಕ್ಕ ಇರ್ತಿತ್ತು, ಆದರೆ ಕೊರೋನಾ ಸಂದರ್ಭದಲ್ಲಿ ತರಗತಿಗಳು ಶುರು ಆಗ್ತಿರೋದ್ರಿಂದ ಡೆಸ್ಕ್ಗಳನ್ನು ಆದಷ್ಟು ದೂರ ದೂರಕ್ಕೆ ಅಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋ ರೀತಿಯಲ್ಲಿ ಡೆಸ್ಕ್ಗಳನ್ನು ಹಾಕಿ ಪ್ರತಿಯೊಂದು ಡೆಸ್ಕಲ್ಲಿ ಇಬ್ಬರೇ ವಿದ್ಯಾರ್ಥಿಗಳು ಅಂದರೆ ಒಂದು ಕೊನೆಗೆ ಒಬ್ಬ ವಿದ್ಯಾರ್ಥಿ ಮತ್ತೊಂದು ಕೊನೆಯಲ್ಲಿ, ಈ ರೀತಿ ಸಾಮಾಜಿಕ ಅಂತರವನ್ನು ಕ್ಲಾಸ್ ರೂಮಲ್ಲೂ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಬೋಧಕರು, ಬೋಧಕೇತರ ಸಿಬ್ಬಂದಿ ಆಗಿರ್ಬೋದು, ಕಾಲೇಜಿನ ಒಳ ಬರುವಂತಹ ಪ್ರತಿಯೊಬ್ಬ ಕಾಲೇಜಿಗೆ ಸಂಬಂಧಪಟ್ಟವರು ಆರೋಗ್ಯ ತಪಾಸಣೆ ಆಗುತ್ತೆ, ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಅವರ ಬಾಡಿ ಟೆಂಪ್ರೇಚರ್ ನಾರ್ಮಲ್ ಇದ್ದರೆ ಮಾತ್ರ ಅವರನ್ನ ಕಾಲೇಜಿನ ಒಳ ಬಿಡುವಂಥ ವ್ಯವಸ್ಥೆ ಆಗುತ್ತೆ, ಇಲ್ಲ ಅಂದರೆ ಅವರನ್ನು ಹೊರ ಕಳಿಸುವಂಥದ್ದು. ಯಾಕಂದರೆ ಆರೋಗ್ಯ ಬಹಳ ಮುಖ್ಯ, ಅವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ಕಳಿಸಿ ಆರೋಗ್ಯ ತಪಾಸಣೆ, ಮತ್ತು ಪ್ರತಿ ಕಾಲೇಜಿನಲ್ಲೂ ಕೋವಿಡ್ ತಂಡವನ್ನು ರಚನೆ ಮಾಡಿ ಪ್ರತಿ ವಿದ್ಯಾರ್ಥಿಗಳ ಗಮನ ವಹಿಸೋದಕ್ಕೆ. ಯಾಕಂದರೆ ಈಗ ನಾನೀಗ ಒಂದು ತರಗತಿಯ ಒಳಭಾಗದಲ್ಲಿ ಬಂದಿದ್ದೀನಿ, ಕ್ಲಾಸ್ ರೂಮಿನ ವ್ಯವಸ್ಥೆ ಕೂಡ ಆಗಿದೆ. ಡೆಸ್ಕ್ಗಳನ್ನು ಯಾವ ರೀತಿ ಸಾಮಾಜಿಕ ಅಂತರದಲ್ಲಿ ಅಂದರೆ ಇಡೀ ಕ್ಲಾಸ್ ರೂಮಲ್ಲಿ ಕೇವಲ 6 ಡೆಸ್ಕ್ಗಳನ್ನು ಮಾತ್ರ ಹಾಕಿರೋದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ.
ತುಂಬ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಡೆಸ್ಕ್ಗಳನ್ನು ಹಾಕಿದ್ದಾರೆ. ಈ ರೀತಿ ಪ್ರತಿ ತರಗತಿಯಲ್ಲೂ ಇದೇ ರೀತಿ ವ್ಯವಸ್ಥೆ ಆಗಿರುತ್ತೆ. ವಿದ್ಯಾರ್ಥಿಗಳು ಸ್ಯಾನಿಟೈಸ್ ಕೂಡ ಆಗಿರುವಂಥ ಕ್ಲಾಸ್ ರೂಮ್ ಇದು. ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ ಆ ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲೇಬೇಕಾಗತ್ತೆ. ಜೊತೆಗೆ ಕ್ಯಾಂಟೀನ್ ಆಗಲಿ ಲೈಬ್ರರಿ ಆಗಲಿ ಯಾವುದೂ ಓಪನ್ ಇರೋದಿಲ್ಲ. ಮತ್ತು ಯಾವುದೇ ಪಠ್ಯೇತರ ಚಟುವಟಿಕೆಗಳು ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರಲ್ ಇವೆಂಟ್ಸ್ಗಳಾಗಲಿ, ಇದ್ಯಾವುದೂ ನಡೆಯೋದಿಲ್ಲ. ಕೇವಲ ಪಠ್ಯದ ವಿಚಾರದ ತರಗತಿಗಳು ಮಾತ್ರ ಈಗ ಶುರುವಾಗುತ್ತೆ. ನಾಳೆ ಶುರುವಾಗುವಂಥ ತರಗತಿಗಳಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಇರುತ್ತೆ, ಶಿಕ್ಷಕರು ಬೋಧಕ ಸಿಬ್ಬಂದಿಗಳು ಯಾವ ರೀತಿ ವಿದ್ಯಾರ್ಥಿಗಳ ಜೊತೆ ಕೋಆರ್ಡಿನೇಟ್ ಆಗುತ್ತೆ, ವಿದ್ಯಾರ್ಥಿಗಳ ಪಾಠ ಪ್ರವಚನದಲ್ಲಿ ಯಾವ ರೀತಿ ತೊಡಗ್ತಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ ಬೇರೆ ತರಗತಿಗಳನ್ನು ತೆರೀಬಹುದಾ ಅನ್ನೋದ್ರ ಬಗ್ಗೆ ನಿರ್ಧಾರ ಕೈಗೊಳ್ತಾರೆ. ಸದ್ಯಕ್ಕೆ ನಾಳೆ ಬೆಳಗ್ಗೆ ಶುರುವಾಗುವಂಥ ಕಾಲೇಜಿಗೆ ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಕಾಲೇಜುಗಳು ಸಕಲ ಸಿದ್ಧತೆಗಳು ಮಾಡಿಕೊಂಡಿದೆ. ಕೋವಿಡ್ನ ನಿಯಮಗಳು ರಾಜ್ಯ ಸರ್ಕಾರ ಏನು ವಿಧಿಸಿದೆ ಆ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ತರಗತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿದೆ. ಆಲ್ಮೋಸ್ಟ್ 7 ತಿಂಗಳಿಂದ ಕಾಲೇಜುಗಳು ಬಂದಾಗಿತ್ತು. ಈಗ ಆ ನಂತರದಲ್ಲಿ ಆನ್ಲೈನ್ ಕ್ಲಾಸಸ್ ಶುರುವಾಯಿತು. ಇದೇ ಮೊದಲ ಬಾರಿಗೆ ಆಫ್ಲೈನ್ ತರಗತಿಗಳು ಶುರು ಆಗ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿವೆ. ಯಾಕೆಂದರೆ ನಾಳೆ ಶುರುವಾಗುವಂಥ ಕಾಲೇಜಿನ ಶಿಕ್ಷಣ ಮುಂದಿನ ದಿನಗಳಲ್ಲಿ ಅಂದರೆ ಈ ಕೋವಿಡ್ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ತರಗತಿಗಳಿಗೆ ವಿಸ್ತರಣೆ ಮಾಡಬೇಕಾ ಅಥವಾ ತಗೊಂಡಿರೋ ನಿರ್ಧಾರ ಸರಿನಾ ತಪ್ಪಾ ಅಂತ ಅವಲೋಕನ ಮಾಡೋದಕ್ಕೂ ಇದೊಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.